ಎಲ್ಲರಿಗೂ ನಮಸ್ಕಾರ. ನಾನು ಮೀರಾ ರಾಘವೇಂದ್ರ. ನಾವು ಭಾರತೀಯರು ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿದ್ದೀವಿ. ಲೋಕಸಭಾ ಚುನಾವಣೆಯ ಹೊಸ್ತಿಲಲ್ಲಿ ಪ್ರಧಾನಿ ಆಯ್ಕೆ ಬಗ್ಗೆ ನಾಲ್ಕು ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನಾವು ಸಂವಿಧಾನಾತ್ಮಕವಾಗಿ ಪ್ರಧಾನಿಯನ್ನು ಆಯ್ಕೆ ಮಾಡಿಕೊಳ್ತಕ್ಕಂತಹ ಪ್ರಕ್ರಿಯೆ ಇರೋದ್ರಿಂದ ನಮ್ಗಿರ್ತಕ್ಕಂಥದ್ದು ಮೂರು ಆಪ್ಷನ್ಸ್. ಮೊದಲನೇದಾಗಿ ಭಾರತೀಯ ಜನತಾ ಪಕ್ಷದಿಂದ ನರೇಂದ್ರ ಮೋದಿ ಅವರು. ತಮ್ಮ ಜೀವನದ ಬಹುತೇಕ ಭಾಗವನ್ನ ಸಾರ್ವಜನಿಕ ಜೀವನದಲ್ಲಿ ಕಳೆದಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಮಂತ್ರದಿಂದಲೇ ಇವತ್ತು ಪ್ರಧಾನಿ ಹುದ್ದೆಗೆ ಏರಿರ್ತಕ್ಕಂಥವರು. ಡಿಮಾನಿಟೈಸೇಷನ್, ಸರ್ಜಿಕಲ್ ಸ್ಟ್ರೈಕ್ ಅಂತಹ ದಿಟ್ಟ ಹೆಜ್ಜೆಯನ್ನಿಟ್ಟಿರ್ತಕ್ಕಂಥ ನರೇಂದ್ರ ಮೋದಿ ಅವರು ದಿನಕ್ಕೆ 18 ಗಂಟೆಗಳ ಕಾಲ ದೇಶಕ್ಕೋಸ್ಕರ ಕೆಲಸ ಮಾಡ್ತಾ ತನ್ನ ಕುಟುಂಬಸ್ಥರನ್ನು ರಾಜಕೀಯವಾಗಿ ಹತ್ತಿರಕ್ಕೂ ಬಿಟ್ಟುಕೊಳ್ಳದ, ತನಗಾಗಿ ಆಸ್ತಿ ಪಾಸ್ತಿಗಳನ್ನು ಸಂಪಾದನೆ ಮಾಡಿಕೊಳ್ಳದ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನ ಸೇವಕ. ನಮ್ಗಿರ್ತಕ್ಕಂತಹ ಎರಡನೇ ಆಪ್ಷನ್ ಕಾಂಗ್ರೆಸ್ ಪಕ್ಷದ ಪ್ರಧಾನಿ ಬಿಂಬಿತ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಅವರು. ಕುಟುಂಬ ರಾಜಕೀಯದಿಂದ ಬಂದಿರತಕ್ಕಂಥವರು. ಅವರ ತಂದೆ ದಿವಂಗತ ರಾಜೀವ್ ಗಾಂಧಿ ಅವರು ಇಟಲಿ ಮೂಲದ ಹೆಣ್ಣು ಸೋನಿಯಾ ಗಾಂಧಿಯನ್ನ ಮದುವೆಯಾಗಿ ಆಕೆ ಭಾರತೀಯ ಸೊಸೆಯಾಗಿ ಭಾರತೀಯ ಪೌರತ್ವವನ್ನ ಪಡೆದುಕೊಂಡದ್ದು ನಾವು ಭಾರತೀಯರು ಒಪ್ಕೊಂಡಿರ್ತಕ್ಕಂಥದ್ದೇ. ಆದರೆ ನಾನು ಸೋನಿಯಾ ಗಾಂಧಿ ಅವರನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಒಂದು ಇಟಲಿ ಮೂಲದ ಹೆಣ್ಣು ಭಾರತೀಯನನ್ನು ಮದುವೆಯಾಗಿ ಭಾರತೀಯ ಪೌರತ್ವವನ್ನ ಪಡೆದುಕೊಂಡ ತಕ್ಷಣ ಆಕೆಯ ತಂದೆ ತಾಯಿ ಕಡೆಯಿಂದ ಬಂದಿರತಕ್ಕಂತಹ ಅಜಿತಾತನಿಂದ ಬಂದಿರತಕ್ಕಂತಹ ವಂಶವಾಹಿಗಳು ಜೀನ್ ಅಂತ ನಾವೇನ್ ಕರಿತೀವಿ ಅವು ಸಂಪೂರ್ಣ ಭಾರತೀಯ ಪೌರತ್ವವನ್ನ ಪಡೆದುಕೊಂಡು ಬಿಡುತ್ತಾ ಅಂತಕ್ಕಂಥ ಮಾತನ್ನ ಕೇಳಲಿಕ್ಕೆ ಬಯಸ್ತೀನಿ. ಯಾಕೆ ಅಂದ್ರೆ ಒಬ್ಬ ವ್ಯಕ್ತಿಯ ಗುಣ ಆಚಾರ ವಿಚಾರ ನಡವಳಿಕೆಗಳನ್ನ ರೂಪಿಸೋದ್ರಲ್ಲಿ ವಂಶವಾಹಿಗಳು ಬಹಳ ಪ್ರಮುಖ ಪಾತ್ರವನ್ನ ವಹಿಸತಕ್ಕಂಥದ್ದು. ಒಂದು ಇಟಲಿ ಮೂಲದ ಹೆಣ್ಣು ಭಾರತೀಯನನ್ನ ಮದುವೆಯಾಗಿ ಸೀರೆ ಉಟ್ಟ ತಕ್ಷಣ ಆಕೆಯ ತಾಯಿ ತಂದೆ ತಾಯಿ ಅವರ ಅಜ್ಜಿತಾತನಿಂದ ಬಂದಿರತಕ್ಕಂತಹ ವರ್ಗಾವಣೆಗೊಂಡಿರತಕ್ಕಂತಹ ವಂಶವಾಹಿಗಳು ಸಂಪೂರ್ಣ ಭಾರತೀಯವಾಗಿ ಬದಲಾಗೋದಿಲ್ಲ. ಅವರ ಸುಪುತ್ರ ಭಾರತೀಯ ದಿರಿಸಾದ ಜುಬ್ಬ ಪೈಜಾಮವನ್ನು ಧರಿಸಿದ ಕೂಡಲೇ ಆಕೆಯ ತಾಯಿ ಅಜ್ಜಿತಾತನಿಂದ ಬಂದಿರತಕ್ಕಂತಹ ವಂಶವಾಹಿಗಳು ಸಂಪೂರ್ಣ ಭಾರತೀಯವಾಗಿ ಬದಲಾಗೋದಿಲ್ಲ. ಅವುಗಳಲ್ಲಿ ದೇಶ ಪ್ರೇಮದ ಕೊರತೆ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಇದಕ್ಕೆ ಉದಾಹರಣೆ ಎಂಬಂತೆ ರಾಹುಲ್ ಗಾಂಧಿಯವರು ಅಂತಾರಾಷ್ಟೀಯ ಜಾಗತಿಕ ಮಟ್ಟದಲ್ಲಿ ಭಾರತದ ನಿರುದ್ಯೋಗಿ ಯುವಕರು ಐಎಸ್ಐಎಸ್ ಸೇರ್ಕೊಳ್ತಾರೆ ಅಂತಕ್ಕಂಥ ಮಾತನ್ನ ಆಡಿ ಭಾರತದ ಮಾನ ಕಳೆದಿರ್ತಕ್ಕಂಥದ್ದು. ಇದಕ್ಕೆ ಕಾರಣ ಅವರ ವಂಶವಾಹಿಗಳಲ್ಲಿರ್ತಕ್ಕಂತಹ ದೇಶ ಪ್ರೇಮದ ಕೊರತೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. 133 ವರ್ಷಗಳ ಹಳೆ ಇತಿಹಾಸ ಇರತಕ್ಕಂತಹ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅದ್ಯಾವ ದರಿದ್ರ ಹಿಡಿದಿದೆಯೋ ಇಂತಹ ವ್ಯಕ್ತಿಯನ್ನ ಪ್ರಧಾನಿ ಸ್ಥಾನದಲ್ಲಿ ಕೂರಿಸ್ಲಿಕ್ಕೆ ಹೊರಟಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಸದನದಲ್ಲಿ ಕಣ್ಣು ಹೊಡಿತಕ್ಕಂಥದ್ದು ಒಂದು ರಾಷ್ಟೀಯ ಪಕ್ಷದ ಅಧ್ಯಕ್ಷನಾಗಿ ಲೇಡೀಸ್ ಟಾಯ್ಲೆಟ್ಗೆ ನುಗ್ತಕ್ಕಂಥದ್ದು ಅಪ್ರಬುದ್ಧ ಭಾಷಣಗಳನ್ನ ಮಾಡ್ತಕ್ಕಂತಹ ವ್ಯಕ್ತಿಯನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿ ಪ್ರಧಾನಿಯನ್ನಾಗಿ ಬಿಂಬಿಸಿ ಪ್ರಧಾನಿಯನ್ನಾಗಿ ಮಾಡಲು ಹೊರಟಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. 135 ಕೋಟಿ ಜನಸಂಖ್ಯೆ ಇರತಕ್ಕಂತಹ ಭಾರತದಲ್ಲಿ ನಮಗೆ ಸಂಪೂರ್ಣ ದೇಶಭಕ್ತರ ಸಂಪೂರ್ಣ ವಂಶವಾಹಿ ಭಾರತೀಯ ವಂಶವಾಹಿ ಹೊಂದಿರತಕ್ಕಂತಹ ವ್ಯಕ್ತಿಗಳ ಅಭ್ಯರ್ಥಿಗಳ ಕೊರತೆ ಇದೆಯೇ? ಇಂತಹ ಅಪೂರ್ಣ ವಂಶವಾಹಿಯನ್ನ ನಾವು ಪ್ರಧಾನಿಯನ್ನಾಗಿ ಮಾಡಲು ನಾವು ಭಾರತೀಯರು ಮುಗ್ಧರಿರಬಹುದು, ದಡ್ಡರು ಖಂಡಿತ ಅಲ್ಲ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ನಮ್ಗಿರ್ತಕ್ಕಂತಹ ಮೂರನೇ ಆಪ್ಷನ್ ಮಹಾಗಠಬಂಧನಿಂದ ಯಾರಾದ್ರೂ ಒಬ್ರನ್ನ ಪ್ರಧಾನಿಯನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಈ ಮಹಾಗಠಬಂಧನ್ ರಚನೆಯಾಗಿರ್ತಕ್ಕಂಥ ಮೂಲ ಉದ್ದೇಶ ಏನು, ಇದರ ಅಜೆಂಡಾ ಏನು ಅಂತಕ್ಕಂಥದ್ನ ಕೇಳಲಿಕ್ಕೆ ಬಯಸ್ತೀನಿ. ಈ ಮಹಾಗಠಬಂಧನ್ ರಚನೆಯಾಗಿರ್ತಕ್ಕಂಥದ್ದು ದೇಶ ಉದ್ದಾರಕ್ಕಾಗಿ ಖಂಡಿತ ಅಲ್ಲ, ಬಲಿಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೋಸ್ಕರ ಖಂಡಿತ ಅಲ್ಲ. ಇದು ರಚನೆಯಾಗಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರದಿಂದ ದೂರ ಇಡ್ಲಿಕ್ಕೋಸ್ಕರ, ಒಬ್ಬ ದೇಶ ಭಕ್ತನನ್ನ ಸೋಲಿಸ್ಲಿಕ್ಕೋಸ್ಕರ, ದೇಶ ಪ್ರೇಮಿ ಪ್ರಧಾನಿಯನ್ನ ಸೋಲಿಸ್ಲಿಕ್ಕೋಸ್ಕರ ರಚನೆಯಾಗಿರ್ತಕ್ಕಂತಹ ಮಹಾಗಠಬಂಧನ್ ದುರುದ್ದೇಶದಿಂದ ಕೂಡಿದೆ ಅಂತಕ್ಕಂತಹ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಇದರಲ್ಲಿರ್ತಕ್ಕಂತಹ ವ್ಯಕ್ತಿಗಳ ಉದಾಹರಣೆ ಕೊಡ್ತೀನಿ. ಇರಬರ ಪ್ರಾಣಿಗಳ ಮೇವನ್ನು ನುಂಗಿ ಇವತ್ತು ಜೈಲೂಟ ತಿಂತಿರ್ತಕ್ಕಂತಹ ಲಾಲೂ ಪ್ರಸಾದ್ ಯಾದವ್ ರವರು ಅಕ್ರಮ ನುಸುಳು ಬಾಂಗ್ಲಾ ವಲಸಿಗರನ್ನು ಆಶ್ರಯ ಕೊಡ್ತಿರ್ತಕ್ಕಂತಹ ಅವರ ರಕ್ಷಣೆಗೆ ನಿಂತಿರ್ತಕ್ಕಂತಹ ಮಮತಾ ಬ್ಯಾನರ್ಜಿಯವರು ಇಂಥವರೇ ತುಂಬಿರ್ತಕ್ಕಂತಹ ಈ ಮಹಾಗಠಬಂಧನಿಂದ ಯಾರಾದರೂ ಒಬ್ರು ಪ್ರಧಾನಿಯಾದ್ರೆ ಅವರು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲ್ಲ, ಅವರ ಜುಟ್ಟು ಬಂದು ಇಟಲಿ ಮೂಲದ ಅಮ್ಮ ಮಗನ ಕೈನಲ್ಲಿರುತ್ತೆ ಹೊರತು ಅವರು ಸ್ವತಂತ್ರವಾಗಿ ದೇಶದ ಅಭಿವೃದ್ಧಿಗೆ ಕೆಲಸ ಮಾಡಲು ಅಸಮರ್ಥರಾಗಿರ್ತಾರೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ.
ಸ್ನೇಹಿತರೆ, ಭಾರತೀಯರೇ, ನೀವು ನಮ್ಮ ಸೈನ್ಯದಲ್ಲಿರ್ತಕ್ಕಂತಹ 16 ಲಕ್ಷ ಸೈನಿಕರನ್ನ ಕೇಳೋಡಿ, ನಮ್ಮ ದೇಶಕ್ಕೆ ಯಾರು ಪ್ರಧಾನಿಯಾಗಬೇಕು ಅಂತ. ಕ್ಲಾರಿಟಿಯಲ್ಲಿ, ಮೆಜಾರಿಟಿಯಲ್ಲಿ ಉತ್ತರ ಕೊಡ್ತಾರೆ, ನಮ್ಮ ದೇಶಕ್ಕೆ ದೇಶಪ್ರೇಮಿಯ ಪ್ರಧಾನಿಯಾಗಬೇಕು. ಈ ತರದ ಅಪೂರ್ಣ ವಂಶವಾಹಿಗಳು, ದುರುದ್ದೇಶದಿಂದ ಕೂಡಿರ್ತಕ್ಕಂತಹ ವ್ಯಕ್ತಿಗಳು ಖಂಡಿತ ಪ್ರಧಾನಿ ಆಗಬಾರ್ದು ಅಂತಕ್ಕಂಥ ಮಾತಿಗೆ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೀನಿ. ಭಾರತೀಯರೇ, ಸ್ನೇಹಿತರೆ, ನಾನು ಹೇಳ್ತಕ್ಕಂಥದ್ದು, ನಾವು ಬ್ರಿಟಿಷರಿಂದ ಆಳಲ್ಪಟ್ವಿ, ಮೊಘಲರಿಂದ ಆಳಲ್ಪಟ್ವಿ, ನಕಲಿ ಗಾಂಧಿಗಳು ನಮ್ಮನ್ನ ಆಳಿದ್ರು, 10 ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಅಂತ ರೋಬೋ ಕೂಡ ನಮ್ಮನ್ನ ಆಳ್ತು, ಅದನ್ನು ಸಹಿಸಿಕೊಂಡ್ವಿ ನಾವು. ಇವತ್ತು ನಮ್ಮನ್ನೊಬ್ಬ ದೇಶಭಕ್ತ ಆಳ್ತಿರ್ತಕ್ಕಂಥದ್ದು, ದೇಶಭಕ್ತ ಆಳ್ತಿರ್ತಕ್ಕಂಥದ್ರಿಂದ ನಾವು ಅಂತಹ ದೇಶಭಕ್ತನನ್ನ ನಾವು ಪಕ್ಷ ಭೇದ ಮರೆತು ಅಂತ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ದೇಶದ ಹಿತದೃಷ್ಟಿಯಿಂದ ನಾವು ಪಕ್ಷ ಭೇದ ಮರೆತು ಉತ್ತಮ ಅಭ್ಯರ್ಥಿಯನ್ನ, ಪ್ರಧಾನಿಯನ್ನ ಆರಿಸಿಕೊಳ್ತಕ್ಕಂಥದ್ದು ಜವಾಬ್ದಾರಿಯುತ ಪ್ರಜೆಗಳ ಕರ್ತವ್ಯ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಯಸ್ತೀನಿ. ಪ್ರಧಾನಿಯವರು ಅತ್ಯುತ್ತಮ ನುಡಿಮುತ್ತುಗಳನ್ನು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥದ್ದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥದ್ದೇನಿದೆ ಅದು ಯಾವುದೇ ಒಂದು ಸಮುದಾಯಕ್ಕೆ ಸೇರಿದ್ದಲ್ಲ, ಅದರಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಮುಸಲ್ಮಾನ ಹೀಗೆ ಉದ್ದ ಪಟ್ಟಿ ಬೆಳೀತಾ ಹೋಗುತ್ತೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತಕ್ಕಂಥದ್ದು ನಾವು ಪ್ರಧಾನಿಯನ್ನ ಆಯ್ಕೆ ಮಾಡಿಕೊಳ್ಳೋದ್ರಲ್ಲಿ ಎಡವಿದ್ರಲ್ಲಿ, ತಪ್ಪು ಪ್ರಧಾನಿಯನ್ನ ಆಯ್ಕೆ ಮಾಡಿಕೊಂಡಲ್ಲಿ ಈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಏನಿದೆ ನುಡಿಮುತ್ತುಗಳು, ಸಬ್ಕಾ ಸಾಥ್ ಸಬ್ಕಾ ವಿನಾಶ ಆಗಿ ಬದಲಾಗುತ್ತೆ ಅಂತಕ್ಕಂಥ ಮಾತನ್ನ ಹೇಳಿಕ್ ಬಯಸ್ತೀನಿ. ನಾವು ಭಾರತೀಯರು ದೇಶದ ಹಿತದೃಷ್ಟಿಯಿಂದ ನಾವು ಒಬ್ಬ ಉತ್ತಮ ಅಭ್ಯರ್ಥಿಯನ್ನ, ಪ್ರಧಾನಿಯನ್ನಾಗಿ ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಜವಾಬ್ದಾರಿಯುತ ಪ್ರಜೆಗಳಾದ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.